ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ದೊಡ್ಡನಹಳ್ಳಿ ಗ್ರಾಮದ ಶಾಲೆಯಲ್ಲಿ ನೂತನ ಎಸ್ಡಿಎಂಸಿ ಸಮಿತಿ ರಚನೆ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವಾನುಮತದಿಂದ ಆಯ್ಕೆ ಶಾಲೆಗಳ ಉತ್ತಮ ನಿರ್ವಹಣೆ ಶೈಕ್ಷಣಿಕ ಮತ್ತು ಶಾಲಾಭಿವೃದ್ಧಿಗಾಗಿ ಎಸ್ಡಿಎಂಸಿ ಸಮಿತಿಗಳನ್ನು ರಚಿಸಿತು ಶಿಡ್ಲಘಟ್ಟ ತಾಲೂಕಿನ ದೊಣ್ಣಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಸಮಿತಿಯ ಅವಧಿಯು 3 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಜನವರಿ 20 ರಂದು ಶಾಲೆಯಲ್ಲಿ ಸಭೆ ಸೇರಿ ನೂತನ ಎಸ್ಡಿಎಂಸಿ ಸಮಿತಿಯನ್ನು ರಚನೆ ಮಾಡಲಾಯಿತು ಈ ನೂತನ ಸಮಿತಿಯ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷೆಯಾಗಿ ಚಂದ್ರಮ್ಮ ಇವರು ಸರ್ವಾನುಮತದಿಂದ ಆಯ್ಕೆಯಾದರು ಸದಸ್ಯರುಗಳಾಗಿ ಮಂಜುನಾಥ್ ಅರುಣಶ್ರೀ ದ್ಯಾವಪ್ಪ ನಂದಕುಮಾರ್ ಸುರೇಶ್ ಮುನಿರೆಡ್ಡಿ ದ್ಯಾವಪ್ಪ ಡಿಎನ್ ಲಕ್ಷ್ಮೀಪತಿ ಕೆ ವೆಂಕಟರೆಡ್ಡಿ ವಾಣಿ ವರಲಕ್ಷ್ಮಿ ಸುಜಾತಮ್ಮ ಮಮತಾ ರೂಪಾ ಪ್ರಭಾ ಪದ್ಮಮ್ಮ ಒಟ್ಟು ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ 18 ಸದಸ್ಯರುಗಳು ಆಯ್ಕೆಯಾದರು ಇನ್ನು ಆಯ್ಕೆಗೊಂಡ 18 ಮಂದಿ ಸದಸ್ಯರುಗಳ ಕಾಲಾವಧಿಯು 3 ವರ್ಷ ಅಥವಾ ಗ್ರಾಮ ಪಂಚಾಯಿತಿ ಮುಕ್ತಾಯವಾಗುವವರೆಗೆ ಇರ್ತದೆ ಈ ಸಂದರ್ಭದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ವೆಂಕಟರೆಡ್ಡಿ ರತ್ನಮ್ಮ ವಿ ನಾರಾಯಣ ಸ್ವಾಮಿ ಶಿಕ್ಷಕರಾದ ಆದಿನಾರಾಯಣಪ್ಪ ಬೈರಾರೆಡ್ಡಿ ಹಾಗೂ ಪದನಿಮಿತ ಸದಸ್ಯರು ಮಕ್ಕಳ ಪೋಷಕರು ಹಾಜರಿದ್ದರು